ಉತ್ತರ ವರ್ಸಸ್ ದಕ್ಷಿಣ. ಉತ್ತರ ಭಾರತದವರು ಆರ್ಯರು, ದಕ್ಷಿಣ ಭಾರತದವರು ದ್ರಾವಿಡರು ಅನ್ನುವಂಥ ವಾದಗಳೆಲ್ಲ ಇದೆ. ಪೆರಿಯಾರ್ ಏನು, ತಮಿಳುನಾಡಿನ ಪೆರಿಯಾರ್ ಏನಿದ್ದಾರೆ, ಇವರು ಮುಂದಿಟ್ಟಿರುವಂಥ ವಾದವನ್ನು ಹಲವರು ನಂಬಿಕೊಂಡು ದಕ್ಷಿಣ ಭಾರತ ಬೇರೆನೆ, ನಮಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ, ಉತ್ತರ ಭಾರತಕ್ಕೆ ಮೋದಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ತಾರತಮ್ಯ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಏನು ಕೊಡಲ್ಲ, ನಮ್ಮನ್ನು ಖಾಲಿ ಕೈ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ, ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೂಗು ಪದೇ ಪದೇ ಕೇಳಿಬರುತ್ತೆ. ಅದಕ್ಕೆ ಏನು ಕಾರಣ? ಕರ್ನಾಟಕದ ಕೊಡುಗೆ ಎಷ್ಟಿದೆ ಈ ದೇಶಕ್ಕೆ? ತಲಾದಾಯದಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ? ಯಾರು ನಂಬರ್ ಒನ್ ಇದ್ದಾರೆ? ತಲಾದಾಯ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿ ಮನುಷ್ಯನ ಸರಾಸರಿ. ಅಂದ್ರೆ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ರೆ 7 ಕೋಟಿ ಇಂಟು ಕರ್ನಾಟಕದ GDPಯನ್ನ ನೋಡಿದಾಗ ಎಷ್ಟಿದೆ ತಲಾದಾಯ ಪ್ರತಿಯೊಬ್ಬ ವ್ಯಕ್ತಿ, ಇದನ್ನ ನೋಡಿದಾಗ ಕರ್ನಾಟಕ ಯಾವ ಸ್ಥಾನದಲ್ಲಿದೆ? ಯಾಕೆ ಈ ದಕ್ಷಿಣ ಮತ್ತು ಉತ್ತರ ಅನ್ನುವಂಥ ವಾದ ಪದೇ ಪದೇ ಬರುತ್ತೆ? ಮತ್ತೊಮ್ಮೆ ಇದರ ಕೂಗು ಜೋರಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು 8 ರಾಜ್ಯಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದು ನೀವೆಲ್ಲರೂ ಕೂಡ ಬರಬೇಕು, ನಾವು ಒಟ್ಟಾಗಿ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕೋಣ, ನಮ್ಮ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಬರಬೇಕು, ತೆರಿಗೆಯ ಶೇರ್ ಹೆಚ್ಚಿನದಾಗಿ ಸಿಗಬೇಕು, ಯಾಕಂದ್ರೆ ನಾವು ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ, ಆದರೆ ಕೇಂದ್ರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಕೂಗನ್ನು ಎಬ್ಬಿಸ್ತಾ ಇದ್ದಾರೆ. ಇದು ಜನಗಣತಿ ಆಗ್ತಾ ಇರುವಂತ ಈ ವೇಳೆಯಲ್ಲಿ ಮತ್ತಷ್ಟು ಜೋರಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಕರ್ನಾಟಕದಿಂದ ಸಿದ್ದರಾಮಯ್ಯನವರು ಕೂಗೆಬ್ಬಿಸಿರುವಂಥದ್ದು ನೋಡಿ, ತೆರಿಗೆಯಲ್ಲಿ ನಾವು ಕೊಡ್ತಾ ಇರುವಂತದ್ದು ದೊಡ್ಡ ಶೇರ್ ಇದೆ. ನಾವು ಕರ್ನಾಟಕ ದೇಶಕ್ಕೆ ಕೊಡುವಂತಹ ತೆರಿಗೆಯಲ್ಲಿ ನಾವು 1 ರೂಪಾಯಿ ಕೊಟ್ರೆ ನಮ್ಗೆ ಬರೀ 13 ಪೈಸೆ ವಾಪಸ್ ಕೊಡ್ತಾರೆ, ಅಂದ್ರೆ 100 ರೂಪಾಯಿ ಕೊಟ್ರೆ 13 ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ. ಅದೇ ಬಿಹಾರದಂತ ರಾಜ್ಯಗಳು 1 ರೂಪಾಯಿ ಕೊಟ್ರೆ ಅವರಿಗೆ 1 ರೂಪಾಯಿ 75 ಪೈಸೆ ಕೊಡ್ತಾರೆ, ಉತ್ತರ ಪ್ರದೇಶದವರಿಗೆ 1 ರೂಪಾಯಿ 25-30 ಪೈಸೆ ಕೊಡ್ತಾರೆ, ಅಂದ್ರೆ ಅವ್ರು 100 ರೂಪಾಯಿ ಕೊಟ್ರೆ 175 ಕೊಡ್ತಾರೆ. ಇದು ಯಾವ ನ್ಯಾಯ? ಬಟ್ ಇದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳು, ಅದಕ್ಕೆ ಒಂದಷ್ಟು ಕ್ರೈಟೀರಿಯಾ ಇದೆ, ಮಾನದಂಡಗಳಿದೆ. ಆ ಮಾನದಂಡಗಳ ಆಧಾರದ ಮೇಲೇನೆ ಅಲ್ಲಿನ ಜನಸಂಖ್ಯೆ ಎಷ್ಟಿದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ತೆರಿಗೆಯ ಪಾಲನ್ನು ಹಂಚಿಕೆ ಮಾಡಲಾಗುತ್ತೆ. ಇದು ಮೇನ್ ಕ್ರೈಟೀರಿಯಾ. ಇನ್ನೊಂದಷ್ಟು ಕ್ರೈಟೀರಿಯಾಗಳಿದಾವೆ. ಸೊ ಇದರಲ್ಲಿ ಮೇನ್ ಕ್ರೈಟೀರಿಯಾ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಯಾಕೆಂದ್ರೆ ಬಿಹಾರದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಪಶ್ಚಿಮ ಬಂಗಾಳದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಅವ್ರಿಗೆ ಜಾಸ್ತಿ ಶೇರ್ ಹೋಗುತ್ತೆ. ಆದರೆ ಜಾಸ್ತಿ ಆದಾಯನ ತಂದುಕೊಡ್ತಾ ಇರೋದು ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಗುಜರಾತ್, ಈ ರಾಜ್ಯಗಳು ಹೆಚ್ಚು ಆದಾಯ ತಂದುಕೊಡ್ತಾ ಇದ್ದಾವೆ. ಹಾಗಿದ್ದು ನಾವು ಯಾಕಪ್ಪ ನಮ್ಮ ಹೊಟ್ಟೆ ಖಾಲಿ ಇಟ್ಕೊಂಡು ಬೇರೆ ಹೊಟ್ಟೆ ತುಂಬಿಸ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಶ್ನೆ. ಇನ್ನು ಹೇಳಿ ಕೇಳಿ, ದಕ್ಷಿಣದಲ್ಲಿರುವಂತಹ ರಾಜ್ಯಗಳು BJPಯ ಆಡಳಿತದಲ್ಲಿರುವಂತಹ ರಾಜ್ಯಗಳು ಅಲ್ಲ. ದಕ್ಷಿಣದಲ್ಲಿ ಯಾವ ರಾಜ್ಯಗಳು ಕೂಡ BJPಯ ಆಡಳಿತದಲ್ಲಿ ಇಲ್ಲ. ಇಲ್ಲಿ ಗೋವಾ ಒಂದು ದಕ್ಷಿಣ ಅಂತ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಬಿಡಿ, ಅದೊಂದು ಚಿಕ್ಕ ರಾಜ್ಯ, ಅದರ GDP ಇದೆಲ್ಲವೂ ಕೂಡ ತುಂಬ ಸಣ್ಣದು. ಅದನ್ನು ಅದು ಸೌತಲ್ಲಿದ್ದರೂ ಕೂಡ ಅದು ನಾರ್ತ್ಗೆ ಒಂಥರ ಅದು ಸಪ್ರೇಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು, ತುಂಬ ಚಿಕ್ಕ ರಾಜ್ಯ ಆಗಿರೋದ್ರಿಂದ. ಇನ್ನು ಮಹಾರಾಷ್ಟ್ರದಲ್ಲಿ BJP ಇದೆ, ಗುಜರಾತ್ನಲ್ಲಿ BJP ಇದೆ, ಅವರು ಒಗ್ಗೂಡೋದು ಅನುಮಾನ. ಸದ್ಯ ಕೇರಳ, ಕರ್ನಾಟಕ, ತಮಿಳ್ನಾಡು, ಈ ತೆಲಂಗಾಣ ಇವಿಷ್ಟು ಸೇರಿಕೊಂಡು ಹೋರಾಟಗಳನ್ನ ಮಾಡ್ತವೆ. ಇನ್ನು ಆಂಧ್ರಪ್ರದೇಶ ಯಾಕೆಂದ್ರೆ BJP ಜೊತೆ ಮೈತ್ರಿ ಪಕ್ಷ ಆಗಿರೋದ್ರಿಂದ ಅದು ಯಾವುದೇ ರೀತಿ ಕೈ ಜೋಡಿಸೋದಿಲ್ಲ. ಅದು ಒಂದ್ ಕಡೆಗೆ ಉತ್ತರ ದಕ್ಷಿಣ ಯಾಕೆ ಶುರುವಾಗ್ತಾ ಇದೆ ಅನ್ನೋದು ಒಂದ್ ಕಡೆ. ಇಲ್ಲಿ ಕರ್ನಾಟಕದ ಕೊಡುಗೆಯನ್ನು ನಾವು ನೋಡಬೇಕು. ತಲಾದಾಯದಲ್ಲಿ ಕರ್ನಾಟಕ No. 3, Top 3 ಅಲ್ಲಿದೆ. ನಿಧಾನಕ್ಕೆ ಕರ್ನಾಟಕ ಮೇಲ್ ಹೋಗ್ತಾ ಇದೆ, 5 ಇತ್ತು 4 ಆಗಿ 3ಕ್ಕೆ ಬಂದಿದೆ. ಅಂದ್ರೆ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ, ಕನ್ನಡಿಗರು ಖುಷಿ ಪಡುವಂತ ಸುದ್ದಿ ನಿಜವಾಗ್ಲು. ಆದ್ರೆ ತೆರಿಗೆ ಪಾಲು ಕರ್ನಾಟಕ ಕಡಿಮೆ ಬರ್ತಾ ಇದೆ, ಇದನ್ನ ಪ್ರಶ್ನೆ ಮಾಡಲೇಬೇಕು. ಈಗ 16ನೇ ಹಣಕಾಸು ಆಯೋಗದಲ್ಲಿ ಅದರ ಕುರಿತಾಗಿ ಚರ್ಚೆ ಏನು ಒಂದಷ್ಟು ಅಹವಾಲುಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು, ನಮಗಿಷ್ಟು ಶೇರ್ ಕೊಡ್ಬೇಕು ನೀವು ಅಂಥೇಳಿ, ಅದು ಚರ್ಚೆಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಲಾದಾಯ ಅಂತ ಬಂದಾಗ ಪರ್ ಕ್ಯಾಪಿಟಾ ಇನ್ಕಮ್ ಪರ್ ಹೆಡ್ ದುಡಿಮೆ ಯಾವ್ದು ಹೆಚ್ಚಿದೆ ಅಂದರೆ ಮೊದಲ 2 ಸ್ಥಾನದಲ್ಲಿ ಕ್ರಮವಾಗಿ ದೆಹಲಿ ಮತ್ತು ತೆಲಂಗಾಣ ಇದ್ದಾವೆ. ನಮ್ಮ ಪಕ್ಕದ ತೆಲಂಗಾಣ ಕೂಡ ಇದೆ. ಹೈದರಾಬಾದ್ IT ಸಿಟಿಯಾಗಿ ತುಂಬ ಬೆಳೀತಾ ಇದೆ, ಕರ್ನಾಟಕಕ್ಕೆ ಸ್ಪರ್ಧೆ ಕೊಡುವ ಮಟ್ಟಿಗೆ ಹೈದರಾಬಾದ್ ಬೆಳೀತಾ ಇದೆ. ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋಕೆ ಹೊರಟವರು ಎಡವಬೇಡಿ. ಇಲ್ಲಿ ಮಹದೇವಪುರದಲ್ಲಿ, ಇಲ್ಲಿ ಬೆಂಗಳೂರಿನ ಏನು ಔಟರ್ ಬೆಂಗಳೂರು ಇದೆಯಲ್ಲ, ಈ ಭಾಗದಲ್ಲಿ ಏನು ಮಳೆ ಜಾಸ್ತಿ ಬಂದಾಗೆಲ್ಲ ಇದು ಬೋಟಲ್ಲಿ ಓಡಾಡೋಂಗಾದ್ರೆ ಇಲ್ಲಿ ಯಾವ್ಯಾವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇಲ್ಲಿ ಬರ್ತಾ ಇದೆಯೋ ಅವರೆಲ್ಲ ಕೂಡ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದಾರೆ, ತಮ್ಮ ತಮ್ಮ ಪ್ರೊಡಕ್ಷನ್ ಸೈಟ್ಗಳನ್ನು ಬೇರೆ ಕಡೆಗೆ ಚೇಂಜ್ ಮಾಡ್ಕೋತಾ ಇದ್ದಾರೆ. ಹೈದರಾಬಾದ್ಗೆ IT ಸಿಟಿ ಶಿಫ್ಟ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಇದನ್ನು ಭಾಳ KTR ತುಂಬ ಕಾನ್ಫಿಡೆಂಟಾಗಿ ಹೇಳಿದರು, ಬೆಂಗಳೂರಲ್ಲ ನೆಕ್ಸ್ಟ್ IT ಹಬ್ ಆಗೋದು ಹೈದರಾಬಾದ್ ಅಂತ ಹೇಳಿ.
ಸೊ ಇಲ್ಲಿ ದೇಶದ ಮುಂದೆ ನಾವು ಬೆಳೀತಾ ಇದೀವಿ ಅಂತ ಅನ್ಕೋತಾ ಇದ್ರು, ಮತ್ತೊಂದ್ ಕಡೆ ಬೆಂಗಳೂರಿನ ಆದಾಯ ಕುಸಿತ ಕುಂಠಿತ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ನೋಡಿ, ತೆಲಂಗಾಣ ತಲಾದಾಯದಲ್ಲಿ ಎರಡನೇ ಸ್ಥಾನದಲ್ಲಿದೆ, ದೆಹಲಿ ಮೊದಲನೆಯದ್ದು, ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ಹಾಗೆ ಕರ್ನಾಟಕ ಕೊಡ್ತಾ ಇರುವಂತ ಕೊಡುಗೆ ತುಂಬಾ ಹೆಚ್ಚಾಗಿದೆ ದೇಶಕ್ಕೆ, ಹಾಗಾಗಿನೇ ನಮಗೆ ಹೆಚ್ಚಿನ ಪಾಲು ಬೇಕು ಅಂತ ಕೇಳ್ತಾ ಇರುವಂತದ್ದೇನೋ ಸತ್ಯನೇ. ಆದ್ರೆ ಇದನ್ನ ಕೇಂದ್ರ ಪುರಸ್ಕರಿಸುತ್ತೋ ಬಿಡುತ್ತೋ ಇದೆಲ್ಲ ಸೆಕೆಂಡ್ರಿ. ಸದ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಇದರಿಂದ ಮುಂಬರುವ ಚುನಾವಣೆ ಮೇಲೆ ಇದನ್ನು ಕೇಂದ್ರೀಕರಿಸಿಕೊಂಡೇ ಪ್ಲಾನ್ ಮಾಡಲಾಗ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಕೇಂದ್ರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ, ಮಹಾರಾಷ್ಟ್ರದಲ್ಲಿ ಈ ಒಂದು ಪ್ಲಾನ್ನ ಅಲ್ಲಿ ಜನರ ಮುಂದೆ ಇಡಬೇಕು. ನೋಡಿ, ನಿಮಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ, ನಿಮ್ಮ ಆದಾಯ ಅತ್ಯಂತ ಹೆಚ್ಚಿದೆ, ಬಾಂಬೆ ಅತ್ಯಂತ ಹೆಚ್ಚು ಆದಾಯವನ್ನು ದೇಶಕ್ಕೆ ಕೊಡ್ತಾ ಇದೆ, ಬಾಂಬೆ ನಂತರ ಬೆಂಗಳೂರು, ಆದರೆ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ಜನರಿಗೆ ಅರ್ಥ ಮಾಡಿಸ್ಬಿಟ್ಟು ಕಾಂಗ್ರೆಸ್ ಪರವಾದ ಅಲೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಜೊತೆ ಶರದ್ ಪವಾರ್ ಎನ್ ಸಿ ಪಿ ಬಣ ಇದೆ, ಇನ್ನು ಎನ್ ಸಿ ಪಿ ಜೊತೆಗೆ ಹಾಗೆ ಉದ್ಧವ್ ಠಾಕ್ರೆ ಬಣ ಕೂಡ ಕಾಂಗ್ರೆಸ್ ಜೊತೆಗಿದೆ. ಹಾಗಾಗಿ ಇವರೆಲ್ಲ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಗೆದ್ಕೋಬೇಕು. ಜಾರ್ಖಂಡ್ ಹೇಗೂ ಕಾಂಗ್ರೆಸ್ ಜೊತೆಗಿದೆ ಜೆ ಎಮ್ ಎಮ್, ಹಾಗೆಯೇ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಂತೂ ಮೈತ್ರಿಯಲ್ಲಿ ಎನ್ ಸಿ ಪಿ ಎನ್ ಸಿ ಜೊತೆಗಿನ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕೂಡ ಬಿ ಜೆ ಪಿಗೆ ಹೊಡೆತ ಸಿಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ವಿಷಯವನ್ನು ಪ್ರೆಸೆಂಟ್ ಜನರ ಮುಂದೆ ತಗೊಂಬಂದು ನೀವು ಇದರಿಂದ ಮೋಸಕ್ಕೊಳಗಾಗ್ತಾ ಇದ್ದೀರಾ. ಬಿ ಜೆ ಪಿ ಕರ್ನಾಟಕಕ್ಕೇನು ಕೊಡ್ತಾ ಇಲ್ಲ, ಮಹಾರಾಷ್ಟ್ರಕ್ಕೇನು ಕೊಡ್ತಾ ಇಲ್ಲ, ಅಥವಾ ಬೇರೆ ಬೇರೆ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ಕೊಡ್ತಾ ಇರೋಂಥ ರಾಜ್ಯಗಳಿಗೆ ಏನೂ ಇಲ್ಲ, ಖಾಲಿ ಕೈ. ನೋಡಿ, ಪಶ್ಚಿಮ ಬಂಗಾಳ ತುಂಬ ಹಿಂದೆ ಬೀಳ್ತಾ ಇದೆ, ಜಿ ಡಿ ಪಿಯಲ್ಲಿ ತುಂಬ ಹಿಂದೆ ಬಿದ್ದಿದೆ, ದೇಶಕ್ಕೆ ಅದರ ಕೊಡುಗೆ ತುಂಬ ಕಡಿಮೆ ಆಗಿದೆ, ಆದರೂ ಕೂಡ ಅವರು ಹೆಚ್ಚಿರುವ ಪಾಲನ್ನು ಪಡ್ಕೋತಾ ಇದ್ದಾರೆ. ಇಡೀ ದೇಶದ ಜಿ ಡಿ ಪಿಯಲ್ಲಿ 5 ರಾಜ್ಯಗಳ ಪಾಲು 30% ಇದೆ, ಅದು ದಕ್ಷಿಣದ ರಾಜ್ಯಗಳೇ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು. ಈ 5 ರಾಜ್ಯಗಳು ಇಡೀ ದೇಶದ ಜಿ ಡಿ ಪಿಯ 30% ಕೊಡ್ತಾ ಇವೆ, ಇನ್ನಿರುವಂತಹ 23 ರಾಜ್ಯಗಳು ಸೇರಿಕೊಂಡು ಕೊಡ್ತಾ ಇರುವಂತದ್ದು ಉಳಿದ 70%. ಹಾಗಾದ್ರೆ ನಮಗೆ ಸಿಗಬೇಕಾಗಿದ್ದು ಎಲ್ಲಿದೆ? ಇನ್ನು ಕರ್ನಾಟಕ ಜಿ ಡಿ ಪಿ ದೇಶಕ್ಕೆ 8.2, ಅಂದ್ರೆ ಒಂದು ದೇಶದ 10 ರಲ್ಲಿ 1 ಭಾಗದ ಹತ್ರ ಕರ್ನಾಟಕ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿಗೆ ಏನ್ ಕೊಡ್ತಾ ಇದ್ರೆ, ಅದನ್ನ ಸಿದ್ದರಾಮಯ್ಯ ಅವ್ರು ಕೇಳಿದ್ದು, ಕಲ್ಯಾಣ ಕರ್ನಾಟಕಕ್ಕೆ ನೀವು 5,000 ಕೋಟಿ ಕೊಡಬೇಕು, ಬೆಂಗಳೂರಿಗೆ ಅವ್ರ ವಿಶೇಷ ಪ್ಯಾಕೇಜ್ ಕೊಡಬೇಕು, ಬೆಂಗಳೂರು ನಗರ ದೇಶದಲ್ಲೇ 2nd ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ನಗರ, ಹಾಗಾಗಿ ಇದಕ್ಕೇನು ಕೊಡ್ತಾ ಇದ್ದೀರಾ ನೀವು? ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ನಮ್ಮವರೇ ಇದ್ದಾರೆ, ವಿತ್ತ ಸಚಿವೆ ನಮ್ಮವರೇ ನಿರ್ಮಲಾ ಸೀತಾರಾಮನ್. ಹೆಚ್ಚಿಂದೇನಾದ್ರೂ ಕೊಡ್ತಾರಾ ಅಂದ್ರೆ ಇಲ್ಲ, ಚುನಾವಣೆ ಬಂದಾಗ ಮಾತ್ರ ಕೊಡ್ತಾರೆ, ಯಾಕೆಂದ್ರೆ ಓಟ್ಗಳು ಬೇಕಲ್ವಾ. ಚುನಾವಣೆ ಬಂದಾಗ ಮಾತ್ರ ಮೋದಿ ಬರ್ತಾರೆ ಕರ್ನಾಟಕಕ್ಕೆ, ಯಾಕೆಂದ್ರೆ ಮತಗಳು ಬೇಕಲ್ವಾ. ಈಗ ನೋಡಿ, ಈಗ ಜಾಸ್ತಿ ಹರಿಯಾಣಕ್ಕೆ ಹೋಗ್ತಾರೆ, ಈಗ ಜಾರ್ಖಂಡ್ಗೆ ಹೋಗ್ತಾರೆ, ಈಗ ಮಹಾರಾಷ್ಟ್ರಗೆ ಹೋಗ್ತಾರೆ ಪದೇ ಪದೇ, ಈಗ ಜಮ್ಮು ಕಾಶ್ಮೀರ್ಗೆ ಹೋಗ್ತಾರೆ, ಯಾಕೆಂದ್ರೆ ಅಲ್ಲಿ ಮತದಾರರನ್ನು ಸೆಳಿಬೇಕು, ಅಲ್ಲಿ ಭಾಷಣಗಳನ್ನು ಮಾಡಿ ಓಟು ಪಡ್ಕೋಬೇಕು. ಇದೇ ನಡ್ಕೊಂಡು ಹೋದ್ರೆ ಕರ್ನಾಟಕ ಖಂಡಿತ ಮತ್ತೆ ಮತ್ತೆ ಅನ್ಯಾಯ ಆಗುತ್ತೆ. ನೋಡೋಣ, ಈ ಬಾರಿ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗಿ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಪಾಲು ಬರಬೇಕು ಅಂತ ಪಟ್ಟು ಹಿಡಿದು ತಗೊಂಡ್ಬರ್ತಾರಾ, ಇನ್ನು ಕರ್ನಾಟಕದ ಸಂಸದರಿದ್ದಾರೆ ಅವರೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಾರಾ, ನೋಡ್ಬೇಕಷ್ಟೇ.